ಹಾಯ್ ಎಲ್ಲರೂ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಪಟೇಲ್. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಕರ್ನಾಟಕದ ಜನರು ಜೂನ್ 4 ತಾರೀಕುವರೆಗೂ ಕಾಯ್ತಾ ಇದ್ದಾರೆ, ಉತ್ಸಾಹದಿಂದ ಇದ್ದಾರೆ. ಯಾಕೆ ಅಂತಂದ್ರೆ, ಈ ಬಾರಿ ಅಚ್ಚರಿ ಫಲಿತಾಂಶ ಬರುವಂತಹ ಸಾಧ್ಯತೆ ಇದೆ ಅಂತ ಈಗಾಗಲೇ ಗೋಧಿ ಮೀಡಿಯಾಗಳಲ್ಲಿ ಬರುವಂತಹ ಸರ್ವೆಗಳು ಸಹ ಇವತ್ತು ಉಲ್ಟಾ ಹೊಡಿತಾ ಇದ್ದಾವೆ. ಯಾಕೆ ಅಂತಂದ್ರೆ ನೋಡಿ, ಈ ಸರ್ವೆಗಳು ಏನ್ ಹೇಳ್ತವೆ ಅಂತಂದ್ರೆ, ಸರ್ವೆಗಳ ಮಾಹಿತಿ ಆಸುಪಾಸುನೇ ಇರುತ್ತೆ, ಅಂತಂದ್ರೆ ಹತ್ತತ್ರನೇ ಇರುತ್ತೆ ರಿಸಲ್ಟ್ಗೆ. ಆದ್ರೆ ಈ ಸರ್ವೆ ಪ್ರಕಾರ ಹೇಳೋದಾದ್ರೆ ಅಂತಂದ್ರೆ, ಇವತ್ತು ಬಂದಿರುವಂತಹ ಇಂಟೆಲಿಜೆಂಟ್ ಸರ್ವೆ, ಈ ಸರ್ವೆ ಏನ್ ಹೇಳುತ್ತಪ್ಪ ಅಂತಂದ್ರೆ, ಈ ಬಾರಿ ಕಾಂಗ್ರೆಸ್ 16 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳುತ್ತೆ, ಇನ್ನ ಬಿಜೆಪಿ 11 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳುತ್ತೆ, ಇನ್ನ JDS 1 ಸ್ಥಾನವನ್ನ ಗೆಲ್ಲುತ್ತೆ ಅಂತ ಹೇಳುತ್ತೆ. ಸೊ ಇದು ಸರ್ವೆ ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಯಾಕಂತಂದ್ರೆ ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚು ಒಲುವಿದೆ ಅನ್ನೋದನ್ನ ಮಾತ್ರ ಎಲ್ಲಾ ಸರ್ವೆಗಳು ಸಹ ಹೇಳ್ತವೆ. ಯಾಕಂತಂದ್ರೆ ಈ ಬಾರಿ ಕರ್ನಾಟಕದ ಜನರು ವಿಧಾನಸಭಾ ಎಲೆಕ್ಷನ್ ಗುಂಗಲ್ಲೇ ಇದ್ದಾರೆ, ಆ ಗುಂಗಲ್ಲೇ ಈ ಬಾರಿನೂ ಸಹ ಲೋಕಸಭಾ ಚುನಾವಣೆಯಲ್ಲಿ ಮತದಾನವನ್ನ ನೀಡಿದ್ದಾರೆ. ಸೊ ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚು ಲಾಭ ಇದೆ, ಗ್ಯಾರಂಟಿಗಳು ವರ್ಕ್ ಆಗಿದ್ದಾವೆ. ಮಹಿಳೆಯರು, ಅರ್ಧದಷ್ಟು ಮಹಿಳೆಯರು ಸಹ ಈ ಬಾರಿ ಕಾಂಗ್ರೆಸ್ಗೆ ಮತದಾನವನ್ನ ನೀಡಿದ್ದಾರೆ. ರೈತರು ನೀಡಿದ್ದಾರೆ ಮತದಾನವನ್ನ, ಅದರ ಜೊತೆಗೆ ಬಡವರು, ಶೋಷಿತರು, ಇವರೆಲ್ಲರೂ ಸಹ ಮತದಾನವನ್ನ ನೀಡಿದ್ದಾರೆ. ಸೊ ಹಾಗಾಗಿ ಈ ಬಾರಿ ಏನಾಗುತ್ತೆ ಅಂತ ಪರ್ಫೆಕ್ಟ್ ಆಗಿ ಹೇಳಕ್ ಆಗಲ್ಲ. ಜೂನ್ 4 ತಾರೀಕುವರೆಗೂ ನಾವು ವೇಟ್ ಮಾಡಬೇಕು. ಇನ್ನ ಕಳೆದ 10 ವರ್ಷದಿಂದ ವಿಚಾರಕ್ಕೆ ಬರೋದಾದ್ರೆ, ಕಳೆದ 10 ವರ್ಷದಿಂದ ಏನೆಲ್ಲ ಅಭಿವೃದ್ಧಿಯನ್ನ ಮಾಡಿದ್ದಾರೆ, ಆ ಅಭಿವೃದ್ಧಿಯನ್ನ ಮುಂದೆ ಇಟ್ಬಿಟ್ಟು ಮತವನ್ನ ಕೇಳಬೇಕಾಗಿತ್ತು. ಆದ್ರೆ ಅಭಿವೃದ್ಧಿಯನ್ನ ಮರೆತು ಬಿಟ್ಟು ಸನ್ಮಾನ್ಯ ಮೋದಿ ಸಾಹೇಬು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕ್ರಿಕೆಟ್ ಅಲ್ಲಿ ಮುಸಲ್ಮಾನರು ಇರ್ತಾರೆ ಅಂತ ಈ ರೀತಿ ಹೇಳಿಕೆ ಕೊಡೋದ್ರ ಮುಖಾಂತರ ಧರ್ಮವನ್ನ ಮುಂದೆ ತರ್ತಾ ಇದ್ದಾರೆ. ಅದ್ರ ಜೊತೆಗೆ ರಾಮ ಮಂದಿರದ ಬಗ್ಗೆ ಮಾತಾಡಿದ್ದಾರೆ, ಅದಾನಿ ಅಂಬಾನಿ ಬಗ್ಗೆ ಮಾತಾಡಿದ್ದಾರೆ. ಅವರೆಲ್ಲ ಈ ವಾಕ್ಯಗಳನ್ನ ನೋಡೋದಾದ್ರೆ ಮೇಲ್ನೋಟಕ್ಕೆ ನನಗೆ ಏನನ್ಸ್ತಾ ಇದೆ ಅಂತಂದ್ರೆ, ಅವರು ಸೋಲುವ ಭೀತಿಯಲ್ಲಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೋಡೋಣ, ಜೂನ್ 4 ತಾರೀಕುವರೆಗೂ ನಾನು ಏನು ಹೇಳಕ್ಕಾಗಲ್ಲ. ಯಾವ ಸರ್ವೆಗಳು ಸಹ ಪರ್ಫೆಕ್ಟ್ ಆಗಿ ಮಾಹಿತಿಯನ್ನ ತಿಳಿಸಕ್ಕಾಗಲ್ಲ. ಆದ್ರೆ ಎಲ್ಲಾ ಸರ್ವೆಗಳು ಸಹ ಹೇಳ್ತಾ ಇರೋದಿಷ್ಟೇ, ಕಾಂಗ್ರೆಸ್ ಈ ಬಾರಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಎಲ್ಲಾ ಸರ್ವೆಗಳು ಸಹ ಮಾಹಿತಿಯನ್ನ ಕೊಡ್ತಾ ಇದಾವೆ. ನೋಡೋಣ, ಜೂನ್ 4 ತಾರೀಕುವರೆಗೂ ವೇಟ್ ಮಾಡಿ. ಅಲ್ಲಿವರೆಗೂ ಖುಷಿ ಖುಷಿಯಿಂದ ಇರಿ, ನಗನಗುತ್ತಾ ಇರಿ, ನಗಿಸ್ತಾ ಇರಿ. ಮುಂದಿನ ನೋಡೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಟೇಕ್ ಕೇರ್. ಜಯ ಕರ್ನಾಟಕ. ಮತ್ತೆ ನಮಸ್ಕಾರ.